ನಮಸ್ಕಾರ ಗೆಳೆಯರೆ, ನನ್ನ ಹೆಸರು ವಿದ್ಯಾ. ಇವತ್ತು ನಾನು ನಿಮಗೆ ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಖಾತೆಯ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣದ ಉತ್ತಮ ಅನುಷ್ಠಾನಕ್ಕಾಗಿ ಸಿದ್ಧಗೊಳಿಸಲಾದ ಆವಾಸ್ ಆ್ಯಪ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಂದಿನ ದಿನಗಳಲ್ಲಿ ಆ್ಯಪ್ಸ್ ಎಲ್ಲ ಕಡೆ ಇರುತ್ತೆ. ಏನಾದರೂ ತಿನ್ನೋಕೆ ಆರ್ಡರ್ ಮಾಡಬೇಕು ಅಂತಾದರೆ ಅಥವಾ ಬಟ್ಟೆ ತಗೊಳ್ಬೇಕಾದ್ರೆ ಕ್ಷಣದಲ್ಲಿ ಆಗುತ್ತೆ. ಆ್ಯಪ್ ಸಾಮಾನ್ಯ ಜೀವನವನ್ನು ಸುಗಮಗೊಳಿಸುತ್ತೆ ಮತ್ತು ವಿಭಿನ್ನ ಸರ್ಕಾರಿ ಕೆಲಸಗಳನ್ನು ಸಹ ಚುರುಕುಗೊಳಿಸಿದೆ, ಸರಳವಾಗಿ ಆಗುತ್ತೆ. ಪರಿಣಾಮ, ಜನಸಾಮಾನ್ಯರ ಸಮಸ್ಯೆಗಳು ಬಗೆಹರಿದಿವೆ ಮತ್ತು ಸರ್ಕಾರದ ಕಾರ್ಯ ಸಾಮರ್ಥ್ಯಗೊಂಡಿದೆ. ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಖಾತೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಹೇಳಿದಂತೆ, ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಧ್ಯೇಯವನ್ನು ವಾಸ್ತವಿಕತೆಗೆ ತಂದಿದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣಕ್ಕಾಗಿ ಒಂದು ಆವಾಸ್ ಆ್ಯಪನ್ನು ಸಿದ್ಧಪಡಿಸಿದೆ. ಇದರ ಉದ್ದೇಶ, ಪ್ರಧಾನಮಂತ್ರಿ ಆವಾಸ ಯೋಜನೆ ಗ್ರಾಮೀಣವನ್ನು ದೇಶದ ಎಲ್ಲ ಕಡೆಗಳಲ್ಲಿ ಕುಶಲತಾಪೂರ್ವಕ ಪಾರದರ್ಶಕತೆಯಿಂದ ನಡೆಸುವುದು. ಆವಾಸ್ ಆ್ಯಪ್ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಕೆಲಸ ಮಾಡುವ ಒಂದು ಆ್ಯಪ್ ಆಗಿದ್ದು, ಪ್ರಧಾನಮಂತ್ರಿ ಆವಾಸ ಯೋಜನೆ ಗ್ರಾಮೀಣಕ್ಕೆ ಸಂಬಂಧಿಸಿದ ಫಲಾನುಭವಿಗಳಿಗೆ ಮತ್ತು ಅಧಿಕಾರಿಗಳಿಗಾಗಿ ಇರುತ್ತೆ. ಈ ಯೋಜನೆಯ ಅಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಮನೆಗಳ ಇನ್ಸ್ಪೆಕ್ಷನ್ ಮಾಡಿ ಸರ್ಕಾರಕ್ಕೆ ವರದಿ ಕಳಿಸಲಾಗುತ್ತೆ. ಇದರಿಂದ ಫಲಾನುಭವಿಗಳಿಗೆ ಮನೆ ಕಟ್ಟಲು ನೀಡಲಾಗುವ ಹಣಕಾಸು ಸಹಾಯ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ಮನೆ ಇನ್ಸ್ಪೆಕ್ಷನ್ ಅಧಿಕಾರಿ ಅಥವಾ ಫಲಾನುಭವಿ ಯಾರು ಬೇಕಾದರೂ ಮಾಡಬಹುದು. ಅದರ ಜೊತೆಗೆ ಆ್ಯಪ್ನ ಮೂಲಕ FTO ಅಂದರೆ ಫಂಡ್ ಟ್ರಾನ್ಸ್ಫರ್ ಆರ್ಡರನ್ನು ಟ್ರ್ಯಾಕ್ ಕೂಡ ಮಾಡಬಹುದು. ತಮ್ಮ ಮೊಬೈಲ್ ಫೋನ್ನಲ್ಲಿ ಆವಾಸ್ ಆ್ಯಪನ್ನು ಡೌನ್ಲೋಡ್ ಮಾಡುವ ಮೊದಲು ನಿಮ್ಮ ಫೋನ್ನಲ್ಲಿ ಆ್ಯಂಡ್ರಾಯ್ಡ್ ಫೋನ್ನ ಆಪರೇಟಿಂಗ್ ಸಿಸ್ಟಮ್ ವರ್ಷನ್ 4.0 ಅಥವಾ ಅದಕ್ಕಿಂತ ಹೆಚ್ಚಿರುವುದನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ನ ವರ್ಷನನ್ನು ತಿಳಿಯುವುದಕ್ಕಾಗಿ ಫೋನ್ನ ಸೆಟ್ಟಿಂಗ್ಸ್ಗೆ ಹೋಗಿ ಅದರಲ್ಲಿ ಎಬೌಟ್ ಡಿವೈಸ್ನ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೀವು ನಿಮ್ಮ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ನ ವರ್ಷನನ್ನು ತಿಳಿಯಬಹುದು. ನಿಮ್ಮ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ GPS ಸಪೋರ್ಟೇಬಲ್ ಆಗಿರುವುದನ್ನು ಮತ್ತು ಅದರಲ್ಲಿ ಇಂಟರ್ನೆಟ್ ಕನೆಕ್ಷನ್ ಹಾಗೂ ಕ್ಯಾಮರಾ ಇರುವುದನ್ನು ಖಚಿತಪಡಿಸಬೇಕು. ಬನ್ನಿ, ಈ ಆವಾಸ್ ಆ್ಯಪನ್ನು ಡೌನ್ಲೋಡ್ ಮಾಡುವ ಪ್ರಕ್ರಿಯೆಯನ್ನು ತಿಳಿಯೋಣ. ಆ್ಯಪ್ ಡೌನ್ಲೋಡ್ ಮಾಡೋದಕ್ಕಾಗಿ ಗೂಗಲ್ ಪ್ಲೇ ಸ್ಟೋರ್ ಆ್ಯಪನ್ನು ಓಪನ್ ಮಾಡಿ ಮತ್ತು ಸರ್ಚ್ ಬಾರ್ನಲ್ಲಿ ಆವಾಸ್ ಆ್ಯಪ್ ಟೈಪ್ ಮಾಡಿ. ಆವಾಸ್ ಆ್ಯಪ್ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಕಾಣಿಸಿಕೊಳ್ಳುತ್ತೆ. ಇದನ್ನು ಡೌನ್ಲೋಡ್ ಮಾಡೋದಕ್ಕಾಗಿ ನೀವು ಆವಾಸ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇನ್ಸ್ಟಾಲ್ ಒತ್ತಿ. ಇನ್ಸ್ಟಾಲ್ ಆದ ನಂತರ ಆವಾಸ್ ಆ್ಯಪ್ ನಿಮಗೆ ಸ್ಮಾರ್ಟ್ಫೋನ್ನಲ್ಲಿ ಇರುವ ಇತರ ಆ್ಯಪ್ಸ್ ನಡುವೆ ಕಾಣಿಸುತ್ತೆ. ಆ್ಯಪ್ ಓಪನ್ ಮಾಡೋದಕ್ಕಾಗಿ ಆವಾಸ್ ಆ್ಯಪ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲ ಬಾರಿ ಹೋಮ್ ಪೇಜ್ ತೆರೆದಾಗ ನಿಮ್ಮಿಂದ ಲೊಕೇಶನ್ ಆಕ್ಸೆಸ್, ಕ್ಯಾಮರಾ ಆಕ್ಸೆಸ್, ನಂತರ ಅನೇಕ ಪರ್ಮಿಷನ್ಸನ್ನು ಕೇಳಲಾಗುವುದು. ಇವುಗಳನ್ನು ಅಲೌ ಮಾಡಿ. ಹೋಮ್ ಪೇಜ್ನಲ್ಲಿ ನಿಮಗೆ ಅನೇಕ ಲಾಗಿನ್ ಮತ್ತು ಆಕ್ಸೆಸಿಬಿಲಿಟಿ ಆಪ್ಷನ್ ಕಾಣಿಸುತ್ತೆ. ಆವಾಸ್ ಆ್ಯಪ್ನಲ್ಲಿ 4 ಮುಖ್ಯ ಮಾಡೆಲ್ಸ್ ಇವೆ. ಬನ್ನಿ, ಈ ಮಾಡೆಲ್ಸ್ನ ಫಂಕ್ಷನ್ ಏನು ಎಂಬುದನ್ನು ತಿಳಿಯೋಣ. ಆವಾಸ್ ಆ್ಯಪ್ನ ಮೊದಲ ಮಾಡ್ಯೂಲ್ ಇನ್ಸ್ಪೆಕ್ಷನ್ ಲಾಗಿನ್. ಈ ಫಂಕ್ಷನ್ ಮೂಲಕ ಅಧಿಕಾರಿ ಇನ್ಸ್ಪೆಕ್ಷನ್ ಲಾಗಿನ್ ಮಾಡಿ ಫಲಾನುಭವಿಗೆ ಆವಾಸ್ನ ವಿಭಿನ್ನ ನಿರ್ಮಾಣ ಹಂತಗಳ ಇನ್ಸ್ಪೆಕ್ಷನ್ ಮಾಡುತ್ತಾರೆ. ಈ ವೆರಿಫಿಕೇಶನ್ ನಂತರ ಫಲಾನುಭವಿ ಮುಂದಿನ ಕಂತು ಪಡೆಯಲು ಅರ್ಹರಾಗುತ್ತಾರೆ. ಇನ್ಸ್ಪೆಕ್ಷನ್ ಲಾಗಿನ್ನ 2 ಮೋಡ್ಸ್ ಇವೆ, ಆನ್ಲೈನ್ ಲಾಗಿನ್ ಮತ್ತು ಆಫ್ಲೈನ್ ಲಾಗಿನ್. ಆನ್ಲೈನ್ ಮೋಡ್, ಇದರಲ್ಲಿ ಅಧಿಕಾರಿ ಇನ್ಸ್ಪೆಕ್ಷನ್ ಮಾಡಿ ಇನ್ಸ್ಪೆಕ್ಷನ್ ಡೇಟಾವನ್ನು ವೆರಿಫಿಕೇಷನ್ಗಾಗಿ ಸರ್ವರ್ಗೆ ಅಪ್ಲೋಡ್ ಮಾಡಬಹುದು. ಆನ್ಲೈನ್ ಲಾಗಿನ್ನ ಬಳಕೆ ಮಾಡುವುದು ಇನ್ಸ್ಪೆಕ್ಷನ್ ಏರಿಯಾದಲ್ಲಿ ಒಳ್ಳೆ ಇಂಟರ್ನೆಟ್ ಕನೆಕ್ಟಿವಿಟಿ ಇದ್ದಾಗ. ಆಫ್ಲೈನ್ ಲಾಗಿನ್ನ ಬಳಕೆ ಆಗುವುದು ಇನ್ಸ್ಪೆಕ್ಷನ್ ಏರಿಯಾದಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿ ಬಹಳ ಕಡಿಮೆ ಇದ್ದಾಗ ಅಥವಾ ಇಲ್ಲದಿದ್ದಾಗ. ಆಫ್ಲೈನ್ ಮೋಡ್ನಲ್ಲಿ ಮೊದಲು ಇಂಟರ್ನೆಟ್ನ ಬಳಕೆ ಮಾಡಿ ಸರ್ವರ್ನಿಂದ ಡೇಟಾವನ್ನು ತನ್ನ ಮೊಬೈಲ್ನಲ್ಲಿ ಸಿಂಕ್ ಮಾಡಲಾಗುತ್ತೆ. ಇದರಲ್ಲಿ ಅಧಿಕಾರಿಯವರು ಇಂಟರ್ನೆಟ್ ಕನೆಕ್ಷನ್ ಹೊರತಾಗಿಯೂ ಇನ್ಸ್ಪೆಕ್ಷನ್ ಮಾಡಬಹುದು. ಇನ್ಸ್ಪೆಕ್ಷನ್ ಡೇಟಾ ಆ್ಯಪ್ನ ಡೇಟಾಬೇಸ್ನಲ್ಲಿ ಸ್ಟೋರ್ ಆಗುತ್ತೆ. ಇಂಟರ್ನೆಟ್ ಕನೆಕ್ಟಿವಿಟಿ ಏರಿಯಾಗೆ ಬಂದ ನಂತರ ಅಧಿಕಾರಿ ಆನ್ಲೈನ್ ಲಾಗಿನ್ ಮಾಡಿ ಡೇಟಾವನ್ನು ಸರ್ವರ್ನಲ್ಲಿ ಅಪ್ಲೋಡ್ ಮಾಡಬಹುದು. ನಾವು ಈ ಮಾಡ್ಯೂಲ್ನ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ಮಾಹಿತಿ ಕೊಡ್ತೀವಿ. ಮುಂದಿನ ಮಾಡ್ಯೂಲ್ ಬೆನಿಫಿಷರಿ ಲಾಗಿನ್ ಮಾಡ್ಯೂಲ್. ಇದರಲ್ಲಿ ಫಲಾನುಭವಿ ಸ್ವತಃ ಲಾಗಿನ್ ಮಾಡಿ ತಮ್ಮ ಆವಾಸದ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಸ್ವತಃ ತಿಳಿಯಬಹುದು, ಸ್ವತಃ ಅದರ ಇನ್ಸ್ಪೆಕ್ಷನ್ ಮಾಡಬಹುದು, ತಮ್ಮ ಮನೆಯ ಫೋಟೋಗ್ರಾಫ್ಸ್ ಅಪ್ಲೋಡ್ ಕೂಡ ಮಾಡಬಹುದು. ನಾವು ಈ ಮಾಡ್ಯೂಲ್ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋದಲ್ಲಿ ವಿಸ್ತೃತ ಮಾಹಿತಿ ಕೊಡಲಿದ್ದೇವೆ.
ಈಗ ನಾವು FTO ಟ್ರ್ಯಾಕಿಂಗ್ ಮಾಡ್ಯೂಲ್ ಬಗ್ಗೆ ಮಾತಾಡೋಣ. ವಿಭಿನ್ನ FTOs ಮೂಲಕ ಜಾರಿಗೊಳಿಸಲಾದ ವಿಭಿನ್ನ ಪಾವತಿಗಳ ಸ್ಥಿತಿಗತಿಯನ್ನು ಈ ಮಾಡ್ಯೂಲ್ ಮೂಲಕ ಟ್ರ್ಯಾಕ್ ಮಾಡಬಹುದಾಗಿದೆ. ಪ್ರಯೋಗಕರ್ತರ ಮೂಲಕ FTO ನಂಬರ್ ಅಥವಾ PFMS ID ನೋಂದಾಯಿಸಿದಾಗ FTO ಟ್ರ್ಯಾಕಿಂಗ್ ಸ್ಟೇಟಸ್ ರಿಪೋರ್ಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಕೊನೆಯ ಮಾಡ್ಯೂಲ್ ಡ್ಯಾಶ್ಬೋರ್ಡ್ ಮಾಡ್ಯೂಲ್. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣದ ವಿಭಿನ್ನ ರಾಜ್ಯಗಳಲ್ಲಿ ಪ್ರಗತಿ ಮತ್ತು ಪ್ರಸ್ತುತ ಸ್ಥಿತಿಗತಿಯನ್ನು ಪೈಚಾರ್ಟ್ನ ಮೂಲಕ ತೋರಿಸುತ್ತೆ. ಈ ನಾಲ್ಕು ಮಾಡ್ಯೂಲ್ಸ್ ಸ್ಲೈಡರ್ ಮೆನುನಲ್ಲಿ ಸಹ ಲಭ್ಯವಿದೆ. ಇದನ್ನು ನೀವು ಹೋಮ್ ಪೇಜ್ನ ಟಾಪ್ ಲೆಫ್ಟ್ ಕಾರ್ನರ್ನಲ್ಲಿ ಕ್ಲಿಕ್ ಮಾಡಿ ನೋಡಬಹುದು. ಸ್ಲೈಡರ್ ಮೆನುವಿನ ಪಾಯಿಂಟ್ ನಂಬರ್ 7 ನೀವು ಹೌ ಟು ಆಪರೇಟ್ ಮ್ಯಾನ್ಯುವಲನ್ನು ಸಹ ಡೌನ್ಲೋಡ್ ಮಾಡಬಹುದು. ಈ ಮ್ಯಾನ್ಯುವಲ್ನಲ್ಲಿ ನಿಮಗೆ ಎಲ್ಲ ಮಾಡ್ಯೂಲ್ಸ್ನ ವಿಸ್ತೃತ ಮಾಹಿತಿ ಸಿಗುತ್ತೆ. ನೀವು ಪಾಯಿಂಟ್ ನಂಬರ್ 9 ಹೋಗಿ ನಿಮ್ಮ ಸೌಲಭ್ಯ ಅನುಸಾರ ಆ್ಯಪ್ನ ಭಾಷೆಯನ್ನು ಸಹ ಬದಲಾಯಿಸಬಹುದು. ಇಂಗ್ಲಿಷ್ ಆ್ಯಪ್ನ ಡಿಫಾಲ್ಟ್ ಭಾಷೆ, ಇದನ್ನು ಯಾವುದೇ ಸಮಯದಲ್ಲೂ ಹಿಂದಿಗೆ ಬದಲಾಯಿಸಬಹುದು. ಸ್ಲೈಡರ್ ಮೆನುವಿನಲ್ಲಿ ಕೊನೆಗೆ ಆಪ್ಷನ್ ಲಾಗ್ಔಟ್ ಇರುತ್ತೆ. ಇದರಲ್ಲಿ ಕ್ಲಿಕ್ ಮಾಡುವುದರಿಂದ ನೀವು ನಿಮ್ಮ ಅಕೌಂಟ್ನಿಂದ ಲಾಗ್ಔಟ್ ಆಗ್ತೀರಿ ಮತ್ತು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಆವಾಸ್ ಆ್ಯಪ್ ಮತ್ತು ಮಾಡ್ಯೂಲನ್ನು ಸಂಕ್ಷಿಪ್ತವಾಗಿ ತಿಳಿದೆವು. ಆವಾಸ್ ಆ್ಯಪ್ ಮೇಲೆ ಆಧಾರಿತ ಇತರ ವಿಡಿಯೋಗಳಲ್ಲಿ ನಾವು ಇನ್ಸ್ಪೆಕ್ಷನ್ ಲಾಗಿನ್ ಮಾಡ್ಯೂಲ್, ಬೆನಿಫಿಷರಿ ಲಾಗಿನ್ ಮಾಡ್ಯೂಲ್, FTO ಟ್ರ್ಯಾಕಿಂಗ್ ಮಾಡ್ಯೂಲ್ ಮತ್ತು ಆವಾಸ್ ಆ್ಯಪ್ನ ಅನ್ಯ ಮಹತ್ವಪೂರ್ಣ ಫೀಚರನ್ನು ವಿಸ್ತಾರವಾಗಿ ತಿಳಿಯೋಣ, ಅರ್ಥ ಮಾಡಿಕೊಳ್ಳೋಣ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಮಸ್ಕಾರ.